ಎಲ್ಲರಿಗೂ ನಮಸ್ಕಾರ. KR ಚಾನಲ್ಗೆ ಸ್ವಾಗತ. ಇವತ್ತಿನ ನಮ್ಮ ಅಡುಗೆ ಬೂದುಗುಂಬಳಕಾಯಿ ತಿರುಳಿನ ಸಾಸಿವೆ. ಬೂದುಗುಂಬಳಕಾಯಿಯಲ್ಲಿ ಬಗೆ ಬಗೆಯ ಅಡುಗೆಗಳನ್ನು ಮಾಡ್ಕೊಳ್ತೀರಾ, ಆದರೆ ಅದರ ತಿರುಳನ್ನು ಮಾತ್ರ ಬಿಸಾಡಿಬಿಡ್ತೀರಾ. ಹಾಗೆ ಬಿಸಾಡದೆ ಈ ರೀತಿ ಸಾಸಿವೆ ಮಾಡಿಕೊಂಡು ತಿಂದರೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು, ತುಂಬ ರುಚಿಯಾಗಿಯೂ ಇರುತ್ತೆ, ತುಂಬ ಸುಲಭವಾಗಿಯೂ ಮಾಡ್ಬೋದು. ಬನ್ನಿ ಸಾಸಿವೆ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಇದು ಕುಂಬಳಕಾಯಿಯೊಳಗಿರುತ್ತಲ್ಲ ಆ ತಿರುಳು, ಈ ತಿರುಳನ್ನು ಬೀಜ ತೆಗೆದು ಬಿಟ್ಟಿದ್ದೀನಿ. ಈ ತಿರುಳಲ್ಲಿ ಇವತ್ತು ಸಾಸಿವೆ ಮಾಡ್ತಾಯಿದ್ದೀವಿ. ಕುಂಬಳಕಾಯಿ ಬೆಂಡು ಅಂತಲೂ ಹೇಳ್ತಾರೆ ಇದನ್ನು. ಇದು ಹೆಚ್ಚಿನ ಜನ ಬಿಸಾಕ್ತಾರೆ, ಬಿಸಾಕದೆ ಇದರೊಳಗೆ ಸಾಸಿವೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈ ತಿರುಳನ್ನು ಬೇಯಿಸ್ಕೊಳ್ಬೇಕು. ಇದಕ್ಕೆ ಹೆಚ್ಚು ನೀರು ಹಾಕಬಾರ್ದು, ಸ್ವಲ್ಪ ನೀರು ಹಾಕಬೇಕು. ಕುಂಬಳಕಾಯಿಯೊಳಗೆ ನೀರಿನ ಅಂಶ ಜಾಸ್ತಿ ಇರುತ್ತೆ. ಮತ್ತು ಎರಡು ಹಸಿಮೆಣಸಿನಕಾಯಿ ಹಾಕಬೇಕು. 5 ನಿಮಿಷದ ಹೊತ್ತು ಬೇಯಿಸ್ಕೊಳ್ಬೇಕಾಗುತ್ತೆ ಇದನ್ನು. ನೋಡಿ, ಇದು ಬೆಂದಿದೆ, ಸ್ಟೌವ್ ಆಫ್ ಮಾಡಿಬಿಡೋಣ. ಇದು ಬೇಗ ಬೇಯುತ್ತೆ. ಇದನ್ನು ಈಗ ತಣ್ಣಗಾದ ಮೇಲೆ ನಾವು ರುಬ್ಕೊಳ್ಬೇಕಾಗುತ್ತೆ. ನೋಡಿ, ಬೇಯಿಸಿರುವ ಕುಂಬಳಕಾಯಿನ ಮತ್ತು ಕಾಯಿ, 1/2 ಕಪ್ಪಿನಷ್ಟು ಕಾಯಿ ತಗೊಂಡಿದ್ದೀನಿ, ಇದನ್ನು ಹಾಕಬೇಕು. ಇದು ತುಂಬ ಸುಲಭವಾಗಿ, ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು, ತುಂಬ ರುಚಿಯಾಗಿರುತ್ತೆ. ಈಗ ನೀರು ಹಾಕಬಾರ್ದು, ಇದು ನೈಸಾಗಿ ರುಬ್ಕೊಂಬರ್ಬೇಕು. ನೋಡಿ, ಈ ರೀತಿ ನೈಸಾಗಿ ರುಬ್ಕೊಳ್ಬೇಕು. ನೋಡಿ, ಈ ರುಬ್ಬಿರುವಂತಹ ಕುಂಬಳಕಾಯಿನ ಇದಕ್ಕೆ ಹಾಕ್ಬೇಕು. ಮತ್ತು ಇದಕ್ಕೆ ಮೊಸರು ಹಾಕಬೇಕು. 1/4 ಲೋಟದಷ್ಟು ಮೊಸರು ತಗೊಂಡಿದ್ದೀನಿ ನಾನು, ಫ್ರೆಶ್ ಆಗಿರುವಂತಹ ಮೊಸರೇ ಹಾಕ್ಬೇಕು ಇದಕ್ಕೆ. ಕುಂಬಳಕಾಯಲ್ಲಿ ಸ್ವಲ್ಪ ಹುಳಿ ಅಂಶ ಇರುತ್ತೆ, ಅದಕ್ಕೆ ಹುಳಿ ಮೊಸರು ಹಾಕಬಾರ್ದು, ಫ್ರೆಶ್ ಆಗಿರುವಂತಹ ಮೊಸರು ಹಾಕಿದ್ರೆ ಚೆನ್ನಾಗಿರುತ್ತೆ. ನೋಡಿ, ಇದಕ್ಕೆ ಈಗ ಉಪ್ಪು ಹಾಕಬೇಕು. 1 ಸ್ಪೂನಿನಷ್ಟು ಉಪ್ಪು ಹಾಕಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದಕ್ಕೆ ಒಗ್ಗರಣೆ ಮಾಡಿ ಹಾಕಿದ್ರೆ ಸಾಸಿವೆ ರೆಡಿ ಆಗುತ್ತೆ. ನೋಡಿ, ಒಗ್ಗರಣೆಗೆ ಕೊಬ್ಬರಿ ಎಣ್ಣೆ ಹಾಕಬೇಕು. ನಾನು ಕೊಬ್ಬರಿ ಎಣ್ಣೆ ಹಾಕ್ತಾ ಇದ್ದೀನಿ, ನೀವು ಯಾವ ಎಣ್ಣೆ ಬೇಕೋ ಆ ಎಣ್ಣೆನ ಹಾಕ್ಕೊಳ್ಬೋದು. 1 ಸ್ಪೂನಿನಷ್ಟು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ಈಗ 1 ಸ್ಪೂನಿನಷ್ಟು ಸಾಸಿವೆ ಹಾಕಬೇಕು. ಸಾಸಿವೆ ಸ್ವಲ್ಪ ಚಟಪಟ ಅಂತ ಹೇಳಬೇಕು. ನೋಡಿ, ಸಾಸಿವೆ ಚಟಪಟ ಹೇಳ್ತಿದೆ. ಈಗ ಉದ್ದಿನಬೇಳೆ ಹಾಕಬೇಕು. 1 ಸ್ಪೂನಿನಷ್ಟು ಉದ್ದಿನಬೇಳೆ ಹಾಕಿದ್ದೀನಿ. ಕರಿಬೇವು ಹಾಕಬೇಕು. ಮತ್ತು ಒಣಮೆಣಸಿನಕಾಯಿ 1, ಹೀಗೆ ಕಟ್ ಮಾಡಿಬಿಟ್ಟು ಹಾಕಬೇಕು. ನೋಡಿ, ಒಗ್ಗರಣೆ ರೆಡಿ ಆಗಿದೆ. ಇದನ್ನ ಈ ಸಾಸಿವೆಗೆ ಹಾಕ್ಕೊಳ್ಳೋಣ. ನೋಡಿ, ಲಾಸ್ಟಿನಲ್ಲಿ ಇಂಗಿನ ನೀರನ್ನ ಹಾಕಬೇಕು. ಪುಡಿಂಗ್ ಇದ್ರೆ ನೀವು ಪುಡಿಂಗು ಸಹ ಬಳಸ್ಬೋದು ಇದಕ್ಕೆ. ನೋಡಿ, ರುಚಿಕರವಾದ ಫಟಾಫಟ್ ಅಂತ ರೆಡಿ ಆಗುವಂತಹ ಸಾಸಿವೆ ರೆಡಿ ಆಗಿದೆ. ಕುಂಬಳಕಾಯಿ ಸಾಸಿವೆ ತುಂಬ ಚೆನ್ನಾಗಿರುತ್ತೆ. ನೀವು ಮಾಡಿ ನೋಡಿ ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ಳಿ. ಆದಷ್ಟು ನನ್ನ ಚಾನೆಲ್ನ ಶೇರ್ ಮಾಡಿ ಮತ್ತು ವಾಚ್ ಮಾಡಿ. ಶೇರ್ ಮಾಡೋದ್ರಿಂದ ತುಂಬ ಜನಕ್ಕೆ ಈ ರೀತಿ ಅಡುಗೆಗಳು ಗೊತ್ತಾಗುತ್ತೆ. ಮತ್ತು ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ಬಾಯ್ ಬಾಯ್ ಫ್ರೆಂಡ್ಸ್.